उद्धरेदात्मनात्मानं आत्मानमवसादये आत्मैव आत्मनो बंधुः आत्मैव रिपुरात्मनः। हरि ओम। इदु भगवद्गीते आरने अध्यायद ऐदने श्लोक। ಈ ಶ್ಲೋಕ ಅತ್ಯಂತಿಕ ಶ್ರೇಷ್ಠವಾದದ್ದು। ಈ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ, ಉದ್ಧರೇದ್ ಆತ್ಮನಾತ್ಮಾನ, ನಿನ್ನ ಉದ್ಧಾರವನ್ನು ನೀನೇ ಮಾಡಿಕೊಳ್ಳಬೇಕು, ನಿನ್ನ ಆತ್ಮೈವ ಆತ್ಮನಾ ಬಂಧುಹು, ನಿನ್ನ ಉದ್ಧಾರವು ನಿನ್ನಲ್ಲಿನೇ ಇದೆ। ಇಲ್ಲಿ ಆತ್ಮ ಅಂತ ಹೇಳಿದರೆ ಮನಸ್ಸು ಅಂತ ತೆಗೆದುಕೊಳ್ಳಬಹುದು। ನಿನ್ನ ಮನಸ್ಸು ಉತ್ಕೃಷ್ಟವಾಗಿದ್ದೇ ಆದರೆ ನೀನು ಶ್ರೇಷ್ಠ ವ್ಯಕ್ತಿ ಅನಿಸ್ಕೋತೀಯ, ನಿನ್ನ ಮನಸ್ಸು ಕೆಟ್ಟದಾಗಿದ್ದೇ ಆದರೆ ನೀನೇ ಅಧಮನೆನಿಸಿಕೊಳ್ಳುತ್ತೀಯ। ಆದ್ದರಿಂದ ನಮ್ಮ ಮನಸ್ಸನ್ನು ಶ್ರೇಷ್ಠವಾದ ಅದಕ್ಕೆ ಉಪದೇಶವನ್ನು ಕೊಡಬೇಕು, ಅದಕ್ಕೆ ಸರಿಯಾದ ಮಾರ್ಗವನ್ನು ತೋರಿಸಬೇಕು। ಮನ ಏವ ಬಂಧ ಮೋಕ್ಷ ಕಾರಣ, ಮನಸ್ಸಿನಿಂದಲೇ ಬಂಧನ, ಮನಸ್ಸಿನಿಂದಲೇ ಮೋಕ್ಷ ಆಗುತ್ತದೆ। ಆದ್ದರಿಂದ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕಾಗಿದ್ದೇ ಆದರೆ ಅದು ನಮ್ಮ ಕೈಯಲ್ಲೇ ಇದೆ। ನಾವು ಜನರ ಜೊತೆಗೆ ಒಳ್ಳೆಯ ಒಂದು ವ್ಯವಹಾರ ಇಟ್ಟುಕೊಳ್ಳಬೇಕಾಗಿದ್ದೇ ಆದರೆ ಅದು ಕೂಡ ನಮ್ಮಲ್ಲೇ ಇದೆ। ಅದಕ್ಕಾಗಿ ಕಲಿತು ಕೊಟ್ಟ ಬುದ್ಧಿಗಿಂತ ಸ್ವಂತ ಬುದ್ಧಿ ಶ್ರೇಷ್ಠವಾದದ್ದು। ಸ್ವಂತವಾಗಿ ನಾವು ಸ್ವತಃ ನಮ್ಮ ಸಮಯದ ಬಳಕೆಯನ್ನು ಮಾಡಿಕೊಳ್ಳಬೇಕು। ಜೀವನದಲ್ಲಿ ಸುಖ ದುಃಖಗಳು ಬರುವಂಥದ್ದೇ, ಆ ಸುಖಗಳಿಗೆ ದುಃಖಗಳಿಗೆ ನಾವು ಅತಿ ಅಂಟುಕೊಳ್ಳಲಾರದೆ ನಮ್ಮ ಕರ್ತವ್ಯ ಕರ್ಮಗಳನ್ನು ನಾವು ಮಾಡುತ್ತಲೇ ನಮ್ಮ ಉದ್ಧಾರವನ್ನು ನಾವು ಮಾಡಿಕೊಳ್ಳಬೇಕೆನ್ನುವುದೇ ಈ ಶ್ಲೋಕದ ಅರ್ಥವಾಗಿದೆ। ಈ ಶ್ಲೋಕದ ಪ್ರಕಾರವಾಗಿ ನೋಡಿದ್ದೇ ಆದರೆ, ಜಗತ್ತಿನಲ್ಲಿ ಯಾರಾದರೂ ಶ್ರೇಷ್ಠ ವ್ಯಕ್ತಿ ಆಗಿದ್ದನ್ನು ನಾವು ನೋಡಿದ್ದೇ ಆದರೆ, ಅವರೆಲ್ಲರೂ ತಮ್ಮನ್ನು ತಾವು ಸರಿಯಾದ ಒಂದು ಮಾರ್ಗದರ್ಶನದಲ್ಲಿ ನಡೆದುಕೊಂಡಿರುತ್ತಾರೆ। ಅದಕ್ಕಾಗಿ ಒಬ್ಬ ಹುಡುಗಿ ಇದ್ದಳು, ಅರುಣಿಮಾ ಸಿನ್ಹಾ ಅಂತೇಳಿ, ಅವಳು ಓಡಲಿಕ್ಕೆ ಒಲಿಂಪಿಕ್ನಲ್ಲಿ ಆಯ್ಕೆ ಆಗಿದ್ದಳು। ಯಾವುದೋ ಒಂದು ಆಕ್ಸಿಡೆಂಟಾಗಿ ಅವಳ ಕಾಲವು ಒಂದು ಕತ್ತರಿಸಿ ಹೋಯಿತು, ಮುರಿದು ಹೋಯಿತು, ಆಗ ಅವಳಿಗೆ ನಡೆಯಲಿಕ್ಕೂ ಕೂಡ ಬರಲಿಲ್ಲ, ಆಗ ಅವಳಿಗೆ ಒಲಿಂಪಿಕ್ನಿಂದ ತೆಗೆದುಹಾಕಿದರು। ಡಾಕ್ಟರ್ ಸೈತ ಹೇಳಿದರು, ನೀನು ಇನ್ಮೇಲೆ ಎಲ್ಲೂ ಓಡುವ ಹಾಗೆ ಇಲ್ಲ, ನೀನು ಗಾಳಿಯಲ್ಲಿ ನಡೆದುಕೊಂಡು ಹೋಗಬೇಕು ಅಂತ ಹೇಳಿದರಂತೆ। ತದನಂತರ ಅವಳು ಅನೇಕ ದಿನಗಳವರೆಗೂ ತನ್ನ ಕಾಲನ್ನು ಕೃತಕ ಕಾಲವನ್ನು ಜೋಡಿಸಿಕೊಂಡು ಅವಳು ಎಷ್ಟು ಸಾಧ್ಯವೋ ಅಷ್ಟು ಅವಳು ಗುಡ್ಡವನ್ನು ಹತ್ತುವಂತಹ ಪ್ರಾಕ್ಟೀಸ್ ಮಾಡಿದರಂತೆ। ತದನಂತರ ಒಂದಾನೊಂದು ದಿನ 2013 ಇರಬಹುದು, ಆಗ ಅವಳು ಎವರೆಸ್ಟ್ ಹತ್ತಿದಳು, ಅವಳ ಕಾಲ ಕತ್ತರಿಸಿದ್ದರೂ ಸಹಿತ ಅವಳ ತನ್ನ ಸ್ವಂತ ಒಂದು ಪ್ರಯತ್ನದಿಂದ ತನ್ನ ಜೀವನದಲ್ಲಿ ಏನನ್ನೋ ಒಂದು ಸಾಧಿಸಿಕೊಂಡಳು। ಹೀಗಾಗಿ ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು, ಕೆಲಸವೂ ಮುಂದೆ ಕರೆನರೆ, ಅದಕ್ಕಾಗಿ ಈ ಶ್ಲೋಕ ಪುರುಷಾರ್ಥವನ್ನು ತೋರಿಸುತ್ತದೆ। ಆದ್ದರಿಂದ ಮಕ್ಕಳಿಗೂ ಕೂಡ ನಾವು ಸ್ವಯಂ ಅವರ ಮೇಲೆ ಅವರ ಜವಾಬ್ದಾರಿಯನ್ನು ಕೊಟ್ಟು ಅವರನ್ನು ಸಶಕ್ತರನ್ನಾಗಿ ಮಾಡಬೇಕು। ಅದಕ್ಕೆ ಭಗವಂತ ಹೇಳ್ತಾನೆ, ಉದ್ಧರೇದ ಆತ್ಮನಾತ್ಮಾನಂ ನ ಆತ್ಮಾನಮವಸ